ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಪರಿಣಾಮ ನಿಪ್ಪಾಣಿ ತಾಲೂಕು ವೇದಗಂಗಾ ನದಿಗೆ ಒಳ ಹರಿವು ಜಾಸ್ತಿಯಾಗಿದೆ. ಹುನ್ನರಗಿ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ಈಗ ನೀರು ನುಗ್ಗಿದೆ. 30ಕ್ಕೂ ಅಧಿಕ ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ತಹಶೀಲ್ದಾರ್ ಭೇಟಿ ನೀಡಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ವೇದಗಂಗಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಪರಿಣಾಮ ನಿಪ್ಪಾಣಿಯಲ್ಲಿ ವೇದಗಂಗಾ ನದಿಯ ಒಳ ಹರಿವು ಜಾಸ್ತಿಯಾಗಿದೆ. ಇದರ ಪರಿಣಾಮ ನದಿ ಪಾತ್ರದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈ ಕಾಳಜಿ ಕೇಂದ್ರಕ್ಕೆ ಪರಿಶೀಲನೆಗೆ ಅಂತ ತಹಶೀಲ್ದಾರ್ ಕೂಡ ಆಗಮಿಸಿದ್ರು. ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅನ್ನೋದ್ರ ಪರಿಶೀಲನೆ ಮಾಡಿದ್ರು. ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಗೋಕಾಕ್ ನಗರ ಅಷ್ಟೇ ಅಲ್ಲ ತಾಲೂಕು ಕೂಡ ತತ್ತರಿಸಿರುವಂಥದ್ದು. ನಾವೀಗ ಘಟಪ್ರಭಾ ನದಿ ಪಾತ್ರದ ಜನರನ್ನ ಇಲ್ಲಿನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನು ಮಾಡಲಾಗಿದೆ. ಅಡಿಬೆಟ್ಟಿ ಕಾಳಜಿ ಕೇಂದ್ರದಲ್ಲಿ ಸುಮಾರು 700 ಸಂತ್ರಸ್ತರಿಗೆ ಊಟ ಹಾಗೂ ವ್ಯವಸ್ಥೆಯನ್ನು ಇಲ್ಲಿನ ತಾಲೂಕು ಆಡಳಿತ ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಘಟಪ್ರಭಾ ನದಿ ಬೋರ್ಗರಿತಿರುವಂಥದ್ದು. ಹಿಡಕಲ್ ಜಲಾಶಯದಿಂದ ಸುಮಾರು 74,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಿದೆ. ಹೀಗಾಗಿ ಅಪಾರ ಪ್ರಮಾಣದ ನೀರು ಗೋಕಾಕ್ ನಗರಕ್ಕೆ ನುಗ್ತಿರುವಂಥದ್ದು. ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೆ ಹಾಗೂ ಬಳ್ಳಾರಿ ನಾಲ ನೀರು ಧುಮ್ಮುಕ್ತಿರುವ ಕಾರಣಕ್ಕೆ ಇದೀಗ ಸುಮಾರು 15 ಗ್ರಾಮಗಳಲ್ಲಿ ಏನು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ 6 ಗ್ರಾಮಗಳ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಹೀಗಾಗಿ ಅಡಿಬೆಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದಲ್ಲಿ ಅನ್ನ ಸಾಂಬಾರು ಮಾಡಿ ಇಲ್ಲಿನ ಸಂತ್ರಸ್ತರಿಗೆ ಮಧ್ಯಾಹ್ನದ ಊಟವನ್ನು ಬಡಿಸುವ ಕೆಲಸವನ್ನು ಕೂಡ ತಾಲೂಕಾಡಳಿತ ಮಾಡ್ತಿರುವಂಥದ್ದು. ಅಡಿಬೆಟ್ಟಿ ಹಾಗೂ ಚಿಗಡೋಳಿ ಎರಡು ಗ್ರಾಮಸ್ಥರ ಸಂತ್ರಸ್ತರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಈಗ ನೀವು ದಿನ ಮನೆಯಾಗ ಇರ್ತಿದ್ರಿ, ಈಗ ಬಂದು ಇಂತಲ್ಲಿ ಊಟ ಮಾಡೋಂಗ ಏನು, ಯಾವಾಗ ನೀರು ಬಂತು ನಿಮ್ಮ ಮನೆಯಾಗ? ಈಗ 4 ದಿನ ಆತ್ರಿ ಬಂದ್ರಿ, ಮತ್ತೆ ಅಲ್ಲಿಟ್ ನಿಂತೀವಿ ರೀ. ನಿಂತು ಕಡಿ ಅನಾಥ ಆದಿತ್ತತ್ರಿ ಹೇಳಿ, ನಮ್ಗೆ ಸರ್ಗೊಳಿ ಬಿಸಿರಿ ಇತ್ತು ಬಂದು ರೀ ನಾವು ರೀ. ವರ್ಷ ವರ್ಷ ಹಿಂಗೆ ಆಗತೈತ್ರಿ, ಇಲ್ಲಿ ಬಂದು ಸಣ್ಣ ಸಾರ ಇದು ಮಾಡಕ್ಕಿತ್ತಾರ ರೀ. ಬಂದ ಕಿಸಿನ ಇಲ್ಲಿಟ್ಟು ಸಾ ಇದ್ರ ತೇಲಿ ಎಣ್ಣೆ ಮಿಲಿನ ತೇಲಿ ಬಂದು ನಿಂತು ರೀ ಎಲ್ಲರು, ಸಣ್ಣ ಮಕ್ಕಳು ರೀ, ಆಡುಗಳು ಮರಿ ಹೋದನಗಳು. ಮನೆ ಬಿಟ್ಟು ಬಂದ ದುಃಖ ಆಗತ್ತೆ ಏನಿಲ್ರಿ, ಎಲ್ಲಾರಿಗು ಇರಲ್ಲ ಮನೆ, ಮತ್ತೆ ಏನಿದ್ದದೆಲ್ಲ ಹಾನಿ ರೀ ಇಲ್ಲ ಹೊಲಗೋಡ್ರಿ. ಈ ವರ್ಷದ ಅಣ್ಣ ಏನು ಸಿಗ್ತದೆ, ಈಗ ಅಟ್ಕೊಂಡಿರಿ ತಿಂದಿರಿ, ವರ್ಷದ ತನಕ ನಮಗೆ ಬೇಕಿರಲಿಲ್ಲ, ಏನು ಮಾಡ್ತೀರಿ? ಈಗ ಅತ್ತಟ್ಟಿ ತಟ್ ಮಕ್ಕ ಸಣ್ಣ ಮಕ್ಕಳು ರೀ, ಹಡ್ದವ್ರು ಇರ್ತಾರೆ, ಎಲ್ಲ ಅನಸ್ತೇನಿರಲಿಲ್ಲ ನಮ್ಗೆ ಸರ್, ಏನು ಮಾಡಿದ್ರಿ? ಈಗ ಮುಂಗಾರು ಬೆಳೆ ಮಾಡಿರ್ತೀರಿ, ಮಳೆ ಚಲೋ ಆಗಿತ್ತಂತೆ, ಬೆಳೆ ಎಲ್ಲ ಬೆಳೆದಿದ್ರಿ, ಅದು ಕೂಡ ನೀರು ಪಾಲಾಗೈತಿ, ಎಲ್ಲ ನೀರೆಲ್ಲ ನಿಮ್ಮ ಹೊಲದಾಗೆಲ್ಲ ಹೊಂಟ, ಇನ್ನು ಒಂದು ವರ್ಷ ಗಂಟಲೆ ಏನು ಮಾಡೋದಂತ? ಏನು ಮಾಡಿದ್ರಿ ನಾವು, ಹಂಗೇನು ಹಟ್ಟಿ ತುಂಬಿಸ್ಕೋದ್ರಿ, ಹಂಗೆ ಮಾಡಿದ್ರಿ? ಮಕ್ಕಳು ದುಡುಕಿ ಕಡಿಮೆ, ನಮ್ಮದು ದುಡುಕಿ ಕಡಿಮೆ, ಹೊಲಗಳು ನೋಡ್ರಿ ನೀರಾಗ ಹೋದ್ರಿ ನಮ್ಮ, ನಾವು ಹೆಂಗೆ ಮಾಡೋದ್ರಿ? ಇನ್ನು ಮಳೆ ಐತ್ರಿ, ಹಾಗಾದ್ರೆ ಬೇಕಿರಲ್ಲ, ನಾವು ಇನ್ನು ವರ್ಷಾನ ವರ್ಷ ಏನು ತಿನ್ನೋಣ್ರಿ ನಾವು? ನಮ್ಮ ಪರಿಸ್ಥಿತಿ ನಮ್ಮದು ಭಾಳ ಗಂಭೀರ ಐತ್ರಿ. ಅದೇನು ಮನೆ ಜಾತಿ ಎಲ್ಲ ಬಿಟ್ಟು ಬಂದ್ರಿ ನಾವು, ಆಡ ಮರಿ ಕಟ್ಕೊಂಡು ಕಿಶಿಂದ ನಮ್ದು ಏನು ತಿಳಿದಂಗೆ ಆಗೈತ್ರಿ. ಒಟ್ಟಾಗೇನು ಇಲ್ಲಿರ್ತಕ್ಕಂಥ ಪರಿಹಾರ ಕೇಂದ್ರದಲ್ಲಿ ಏನು ಕಾಳಜಿ ಕೇಂದ್ರ ಇದ್ದಾವೆ, ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂತಹ ಸಂತ್ರಸ್ತರು ಊಟ ಮಾಡುತ್ತಾ ಏಷ್ಯಾನ್ ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ಊರದ ಹಿರಿಯರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ಮಂದಿಗೆ ಇಲ್ಲಿ ಊಟದ ವ್ಯವಸ್ಥೆ? ಸುಮಾರು 600-700 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ ಸರ್. ಸಮಯ ತಾಲೂಕು ಆಡಳಿತಿರ್ಬೋದು, ನಮ್ಮ ಶಾಸಕರು ಬಾಲಚಂದ್ರ ಜರಕಿಹೊಳಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಒಬ್ಬರು ಆಫೀಸಿಂದ ಒಬ್ಬರು ಮನುಷ್ಯನ ಕಳಿಸಿ ಎಲ್ಲ ರೇಷನ್ ಕೊಟ್ಟು ಕಾಯಿಪಲ್ಲೆ ಕೊಟ್ಟು ಎಲ್ಲ ಏನು ತೊಂದರೆ ಆಗಿಲ್ದಂಗೆ ನೋಡಿದ್ದಾರೆ. ಸೊ ನಮಗೆ ಈ ಹಿಂದೆ ಒಂದು 22 ಎಕರೆ ಪುನರ್ವಸತಿ ಕೇಂದ್ರ ಸ್ಥಳಾಂತರಕ್ಕೆ ಮಾಡಿದ್ದಾರೆ. ಕೆಲವೊಂದು 100-100 ಕುಟುಂಬ ಇಲ್ಲಿ ಮನೆ ಕಟ್ಕೊಂಡವ, ಇನ್ನೊಂದು 100-100 ಕುಟುಂಬ ಇಲ್ಲಿ ಹೋಗಬೇಕಾಗಿದೆ. ಅಲ್ಲಿ ಎಲ್ಲ ಶಾಶ್ವತ ಹೋದಂದ್ರೆ ಅನುಕೂಲ ಆಗ್ತದೆ ಸರ್. ಇಷ್ಟ ಕಾಳಜಿ ಕೇಂದ್ರದಲ್ಲಿ ಊಟದ ವ್ಯವಸ್ಥೆ ಜೊತೆಗೆ ವೈದ್ಯಕೀಯ ಸೌಲಭ್ಯವನ್ನು ಕೂಡ ತಾಲೂಕು ಆಡಳಿತ ಮಾಡಿರುವಂಥದ್ದು. ಹೀಗಾಗಿ ಏನಾದರೂ ಅನಾರೋಗ್ಯ ಕಂಡು ಬಂದರೂ ಕೂಡ ಅಲ್ಲಿ ತಕ್ಷಣವೇ ಮಾತ್ರೆ ಔಷಧಿ ಕೊಡುವ ವ್ಯವಸ್ಥೆಯನ್ನು ಕೂಡ ಗೋಕಾಕ್ ತಾಲೂಕು ಆಡಳಿತ ಮಾಡಿರುವಂಥದ್ದು. ಆದರೆ ಎಲ್ಲೊಂದು ಕಡೆ ಮಳೆ ಘಟಪ್ರಭಾ ನದಿಯಿಂದ ಸಾಕಷ್ಟು ಇಲ್ಲಿನ ಸಂತ್ರಸ್ತರು ಕೂಡ ಕಣ್ಣೀರಿನ ಮಳೆಯನ್ನು ಸುರಿಸ್ತಿರುವಂಥದ್ದು. ಇದ್ದ ಮನೆಯಲ್ಲಿ ಸಾಕಷ್ಟು ಕಾಳು ಬೇಳೆಗಳಿದ್ದು ಅವನ್ನೆಲ್ಲ ಬಿಟ್ಟು ಈಗ ಕಾಳಜಿ ಕೇಂದ್ರಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅವರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಅಳಲನ್ನು ತೋಡಿಕೊಂಡಿರುವಂಥದ್ದು. ಕ್ಯಾಮರಾ ನಡೇಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.